ಹಾಯ್, ಎಲ್ರಿಗೂ ನಮಸ್ಕಾರ. ನೀನು ನೋಡ್ತಾ ಇದ್ರೆ ಎಚ್ ಎನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒನ್ನೂರ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಒಂದು ಜಾಬ್ ರಿಕ್ವೈರ್ಮೆಂಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್. ಅದು ಏನಪ್ಪ ಅಂತಂದರೆ, SSC ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಧಿಸೂಚನೆ ಬಿಡುಗಡೆ ಆಗಿದೆ ಫ್ರೆಂಡ್ಸ್. ಅದು ಏನಪ್ಪ ಅಂದರೆ, ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿದರೆ ಅದರಲ್ಲಿ 20,000 ಹುದ್ದೆಗಳು ಖಾಲಿ ಇದಾವೆ ಫ್ರೆಂಡ್ಸ್. ಈ ಒಂದು ಹುದ್ದೆಗಳಿಗೆ ನೀವು ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡಬೇಕು, ನಂತರದಾಗಿ ನಿಮ್ಮ ವಿದ್ಯಾರ್ಹತೆ ಏನಿರಬೇಕು, ನಿಮ್ಮ ಅರ್ಜಿ ಶುಲ್ಕ ಏನಿರುತ್ತೆ, ಯಾವ ರೀತಿಯಾಗಿ ಅರ್ಜಿ ಹಾಕಬೇಕು, ಅರ್ಜಿ ಹಾಕಲು ಪ್ರಾರಂಭ ದಿನಾಂಕ ಯಾವಾಗ, ಅರ್ಜಿ ಹಾಕಲು ಕೊನೆಯ ದಿನಾಂಕ ಯಾವುದು, ನಂತರದಾಗಿ ನೀವು ಯಾವ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಹಾಕಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವೆಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಫ್ರೆಂಡ್ಸ್, ವಿಡಿಯೋವನ್ನು ಕೊನೆವರೆಗೂ ನೋಡಿ, ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ಯಾಕಪ್ಪ ಅಂದರೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ಜೊತೆಗೆ ಒಂದು ಲೈಕ್ ಮಾಡಿ. ಆಯ್ತಾ, ಲೈಕು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನೇಮಕಾತಿ ಇಲಾಖೆ ಬಂದುಬಿಟ್ಟು SSC ಅಂತ, ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ. ಇದು ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಹೊರಡಿಸಿರುವಂಥ ಒಂದು ಉದ್ಯೋಗ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಹುದ್ದೆಗಳ ಹೆಸರು ಅಂದರೆ CGL ಅಂದರೆ ಕ್ಯಾಬಿನೆಟೆಡ್ ಗ್ರಾಜ್ಯುಯೇಟೆಡ್ ಲೆವೆಲ್ ಅಂತ, ಇದೊಂದು ಪರೀಕ್ಷೆ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕೇಂದ್ರ ಸರ್ಕಾರಿ ಕಚೇರಿಯಲ್ಲಿ ಖಾಲಿ ಇರ್ತಕ್ಕಂಥ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳ ನೇಮಕಾತಿ ಮಾಡಲು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಫ್ರೆಂಡ್ಸ್. ಅಂದರೆ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳ ನೇಮಕಾತಿಗಾಗಿ ಇದೊಂದು ಅಧಿಸೂಚನೆ ಹೊರಡಿಸಿದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಒಟ್ಟು 20,000 ಹುದ್ದೆಗಳಿದ್ದಾವೆ ಫ್ರೆಂಡ್ಸ್. ನೋಡಿ, ವಿದ್ಯಾರ್ಹತೆ ನೋಡುವುದಾದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪದವಿ ಅಥವಾ ತತ್ಸಮ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ವಯೋಮಿತಿ ನೋಡುವುದಾದರೆ ಸಾಮಾನ್ಯ ವರ್ಗದವರಿಗಾದರೆ 18 ವರ್ಷದಿಂದ 30 ವರ್ಷಗಳಿರಬೇಕಾಗುತ್ತೆ ಫ್ರೆಂಡ್ಸ್. SC ST ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ನಂತರದಾಗಿ SC ST ವುಮೆನ್ಸ್ ಮತ್ತು ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ, ಅಂದರೆ ಅವರಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಇದು ಆಫ್ಲೈನಲ್ಲಿ ಇರಲ್ಲ ಫ್ರೆಂಡ್ಸ್, ಇದು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕಾಣತಕ್ಕಂಥ ವೆಬ್ಸೈಟ್ ಲಿಂಕ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅಲ್ಲೇ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್. ನೇಮಕಾತಿ ವಿಧಾನ ನೋಡಿ ಫ್ರೆಂಡ್ಸ್, ಮೊದಲನೇ ಹಂತದ ಒಂದು ಎಕ್ಸಾಮಿನೇಷನ್ ಫಸ್ಟ್ ಇರುತ್ತೆ ಫ್ರೆಂಡ್ಸ್, ನಂತರದಾಗಿ ಎರಡನೇ ಹಂತದ ಒಂದು ಎಕ್ಸಾಮು ಇರುತ್ತೆ ಫ್ರೆಂಡ್ಸ್. ಎರಡು ರೀತಿಯ ಎಕ್ಸಾಮ್ಗಳನ್ನು ನಡೆಸಿ ನಂತರದಾಗಿ ನೇಮಕಾತಿನ ಮಾಡ್ಕೋತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 17/17/2022, ಅಂದರೆ ಇದೇ ತಿಂಗಳು 17ನೇ ತಾರೀಕಿಗೆ ಇದೊಂದು ಅಧಿಸೂಚನೆ, ಅಂದರೆ 17ನೇ ತಾರೀಕಿಗೆ ಆಗಿದೆ ಫ್ರೆಂಡ್ಸ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಫ್ರೆಂಡ್ಸ್, 8/8/2022 ಆಗಿದೆ. 8 ತಾರೀಕು ಒಳಗಡೆಯೂ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ಅಧಿಸೂಚನೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ಅಲ್ಲೇ ಹೋಗಿ ನೀವು ಕ್ಲಿಕ್ ಮಾಡಿಕೊಂಡು ಅಧಿಸೂಚನೆಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ತಿಳ್ಕೊಂಡು ನಂತರದಾಗಿ ನೀವು ಇಲ್ಲಿ ಕಾಣತಕ್ಕಂಥ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಅರ್ಜಿ ಸಲ್ಲಿಸುವ ಮುನ್ನ ನೀವೇ ಮಾಡಬೇಕು ಅಂದರೆ, ಫಸ್ಟ್ ನೀವು ನೋಟಿಫಿಕೇಶನ್ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಕ್ಲಿಯರಾಗಿ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸ್ಬೇಕಾ ಬೇಡ ಅಂತ ನೀವು ಅಂತ ತಿಳ್ಕೊಂಡು ನಂತರದಾಗಿ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಧಿಸೂಚನೆ ಲಿಂಕನ್ನು ಹಾಕಿರ್ತೀನಿ, ಡೈರೆಕ್ಟ್ ಹೋಗಿ ಅಪ್ಲೈ ಮಾಡೋಕ್ಕೂ ಲಿಂಕನ್ನು ಹಾಕಿರ್ತೀನಿ, ಅಲ್ಲೇ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ನಂತರದಾಗಿ ನೋಟಿಫಿಕೇಶನ್ ಲಿಂಕನ್ನು ಅಲ್ಲಿ ಹಾಕಿರ್ತೀನಿ, ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.